ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ 8ನೇ ತರಗತಿಯ ಗದ್ಯ ಪದ್ಯ ಹಾಗೂ ಪಠ್ಯಪೋಷಕ ಅಭ್ಯಾಸದ ಪೂರ್ತಿ ಒಂದು ಕ್ವಶನ್ ಆನ್ಸರ್ಸ್ ಅನ್ನುವಂಥದ್ದನ್ನು ನೀವು PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಬೋದು. ಅದು ಹೇಗೆ ಅನ್ನುವಂಥದ್ದನ್ನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಬಹಳ ಬೇಗ ಸಿಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನೊಂದು ಲಿಂಕನ್ನು ಕೊಟ್ಟಿರ್ತೀನಿ ನಿಮಗೆ, 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಗದ್ಯ ಪಾಠಗಳ ಪ್ರಶ್ನೋತ್ತರಗಳು ಅಂತ ಹೇಳಿ. ಸೊ ಇದರಲ್ಲಿ ನೀವು ನೋಡ್ತಾ ಇದ್ದೀರಾ, ಮಗ್ಗದ ಸಾಹೇಬ ಇರ್ಬೋದು, ನೀರು ಕೊಡದ ನಾಡಿನಲ್ಲಿ ಇರ್ಬೋದು, ಈ ಥರ 8 ಲೆಸನ್ಸು, ಹಾಗೆ ಪೊಯಮ್ಸ್ನ ನೋಡೋದಾದರೆ ಕನ್ನಡಿಗರ ತಾಯಿ, ಸಣ್ಣ ಸಂಗತಿ, ಈ ಥರ 8 ಪೊಯಮ್ಸ್ ಕೂಡ ಇದೆ. ಹಾಗೆ ಪಠ್ಯಪೋಷಕ 5 ಸಹ ಇದೆ. ಸೊ ನೀವಿನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂತಹ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ. 8ನೇ ತರಗತಿ ಪ್ರಥಮ ಭಾಷೆ ಗದ್ಯ ಪಾಠಗಳ ಪ್ರಶ್ನೋತ್ತರಗಳು ಅಂತ ನಾನು ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಬರುತ್ತೆ. ಸೊ ಪೇಜಿಗೆ ಬಂದಾಗ ನೀವು, ಇದು ಕನ್ನಡ ದೀವಿಗೆಯವರ ಒಂದು blogspot.com ಒಂದು ಪೇಜ್ ಇದು, ಅಫಿಷಿಯಲ್ ಪೇಜು. ಸೊ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತಾ ಹಾಗೆ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬಂದರೆ ಇಲ್ಲಿ ನೀವು ನೋಡ್ಬೋದು ಕ್ಲಿಕ್ ಕಿಯರ್ ಅಂತ ಇರುತ್ತೆ, ಅಥವಾ ಡೌನ್ಲೋಡ್ ಮಾಡಲು ಈ ಕಡೆ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಣೆ ಮಾಡಲು ಅಂದರೆ ಆನ್ಲೈನಲ್ಲೇ ನೀವು ಓದಬೇಕು ಅಂತಂದರೆ ಅಲ್ಲಿ ಕ್ಲಿಕ್ ಮಾಡಿ. ಈ ಫಾರ್ ಎಕ್ಸಾಂಪಲ್ಗೆ ನಾನು ಯಾವುದಾದ್ರೂ ಒಂದನ್ನು ಕ್ಲಿಕ್ ಮಾಡ್ತೀನಿ ನೋಡಿ, ಈಗ ಹೂವಾದ ಹುಡುಗಿ ಅನ್ನುವಂಥದ್ದು ಬೇಕು ಅಂತಂದರೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅಲ್ಲಿ opendrive.google.com ಲಿಂಕ್ಸ್ ವಿತ್ ಡ್ರೈವ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಜಿಮೇಲ್ ID ಅನ್ನುವಂಥದ್ದು ಇರುತ್ತೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಾದಮೇಲೆ ಅದು ನೋಡಿ ಪೂರ್ತಿಯಾಗಿ ಡೌನ್ಲೋಡ್ ಆಗುತ್ತೆ. ಎಸ್, ಈಗ ನೋಡಿ ಅದು ಡೌನ್ಲೋಡ್ ಆಯಿತು. ದಟ್ ಈಸ್ ಡಿಪೆಂಡ್ ಅಪಾನ್ ನಿಮ್ಮ ಒಂದು ಇಂಟರ್ನೆಟ್ನ ಸ್ಪೀಡ್ನ ಮೇಲೆ. ಸೊ ನೋಡಿ, ಇಲ್ಲಿ ಒಂದು 2 ಪೇಜಸ್ಸಲ್ಲಿ ಟೋಟಲ್ ಲೆಸನ್ನ ಒಂದು ಎಲ್ಲ ಕ್ವಶನ್ ಆನ್ಸರ್ಸು ಮತ್ತು ಸಂದರ್ಭ ಸಹಿತ ವಿವರಿಸಿ ಅಥವಾ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರತಿಯೊಂದು ಕೂಡ ಡೌನ್ಲೋಡ್ ಆಗಿದೆ. ನನಗೆ ಸಿಗಲಿಲ್ಲ, ಅದು ಡ್ರೈವಲ್ಲಿ ಡೌನ್ಲೋಡ್ ಆಗಿರುತ್ತೆ. ಸೊ ಅದಕ್ಕೆ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ರೈಟ್ ಸೈಡಲ್ಲಿ ಕಾರ್ನರಲ್ಲಿ ಒಂದು 3-ಡಾಟ್ ಲೈನ್ ಕಾಣಿಸ್ತಾ ಇದೆ ನೋಡಿ, ಅದ್ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗಡೆ ಬಂದು ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಮ್ಮೆ ನಿಮ್ಮ ಮೊಬೈಲ್ಗೆ ಅದು ಡೌನ್ಲೋಡ್ ಆಗಿರುತ್ತೆ. ಓಕೆನಾ ಸ್ನೇಹಿತರೆ? ಸೊ ಹೇಗಿತ್ತು ಇವತ್ತಿನ ಒಂದು ವಿಡಿಯೋ? ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 9th ಸ್ಟ್ಯಾಂಡರ್ಡ್ದು ಕೂಡ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ತಿಳಿಸ್ತೀನಿ. ಸೊ ಹಾಗಾಗಿ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕೆ ಅಂತಂದರೆ ಅವ್ರಿಗೂ ಸಹ ಈಗ ಮನೆಯಲ್ಲಿರ್ತಾರೆ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅಂತ ಹೇಳ್ತಾ ಮುಂದಿನ ಒಂದು ಉತ್ತಮವಾದಂಥ ವಿಡಿಯೋದೊಂದಿಗೆ ಹಾಜರಾಗ್ತೀನಿ. ಧನ್ಯವಾದಗಳು, ಶುಭ ದಿನ, ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.